ಹಲೋ ಗಾಯ್ಸ್, ಇವತ್ತು ನಾವು ಡಿಸ್ಕಸ್ ಮಾಡೋಕೆ ಹೊರಟಿರೋ ಟಾಪಿಕ್, ಹುಡುಗರು ಫಿಸಿಕಲಿ ಒಂದಾಗೋಕೆ ಯಾಕೆ ಅಷ್ಟೊಂದು ಆತರ ಪಡ್ತಾರೆ. ಹುಡುಗರು ಮದುವೆಗೂ ಮುಂಚೆ ಗರ್ಲ್ಫ್ರೆಂಡ್ ಜೊತೆ ಫಿಸಿಕಲ್ ಆಗಿ ಒಂದಾಗಬೇಕು ಅಂತ ಯಾಕೆ ಅನ್ಕೋತಾರೆ. ಸೊ ಈ ಟಾಪಿಕ್ ಮೇಲೆ ಇವತ್ತು ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಹೆಣ್ಮಕ್ಳು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಬಿಕಾಸ್ ಈ ವಿಡಿಯೋ ನೋಡಿದ ಮೇಲೆ ತುಂಬ ವಿಷಯಗಳನ್ನು ತಿಳ್ಕೊತೀರ. ಸೊ ಇನ್ನು ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಬಿಗಿನ್ ಎ ವಿಡಿಯೋ. ಡಿಯರ್ ಗರ್ಲ್ಸ್, ನಿಮ್ಮ ಲೈಫ್ಗೆ ಟೂ ಟೈಪ್ಸ್ ಆಫ್ ಬಾಯ್ಸ್ ಬರ್ತಾರೆ. ಇದರಲ್ಲಿ ಫಸ್ಟ್ ಟೈಪ್ ಟೈಮ್ ಪಾಸ್ ಮಾಡೋರು. ಅವ್ರಿಗೆ ಬೇಕಾಗಿರೋದು ಜಸ್ಟ್ ನಿಮ್ಮ ಬಾಡಿ, ಜೊತೆಯಲ್ಲಿ ಓಡಾಡೋದು, ಎಂಜಾಯ್ ಮಾಡೋದು, ಆ್ಯಂಡ್ ಇಷ್ಟ ಆಗೋಷ್ಟು ದಿನ ನಿಮ್ಮ ಜೊತೆ ಎಂಜಾಯ್ ಮಾಡೋದು. ಸೊ ಇಂಥ ಹುಡುಗರು ನಿಮ್ಮ ಲೈಫ್ಗೆ ಬರ್ತಿರ್ತಾರೆ, ನೀವು ಕೂಡ ನೋಡಿರ್ತೀರ, ಫೇಸ್ ಮಾಡಿರ್ತೀರ. ಇಂಥ ಹುಡುಗರು ಜಸ್ಟ್ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಬರ್ತಾರೆ. ನಿಮಗೆ ಇಷ್ಟ ಆಗೋ ಥರ ಮಾತಾಡ್ತಾ, ಯಾವುದೋ ಒಂದಿನ ಪ್ರಪೋಸ್ ಮಾಡಿ ನಿಮ್ಮನ್ನು ಬೀಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ, ಅವರಿಗೆ ಅಟ್ರ್ಯಾಕ್ಟ್ ಆಗೋ ಥರ ಮಾಡಿ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಸೆಕೆಂಡ್ ಟೈಪ್, ಇವರು ನಿಮ್ಮನ್ನು ಟ್ರೂ ಆಗಿ ಲವ್ ಮಾಡ್ತಾರೆ, ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ, ಏನೇನೋ ಕನಸುಗಳನ್ನು ಕಾಣ್ತಿರ್ತಾರೆ, ಮದುವೆ ಮಾಡ್ಕೋಬೇಕು ಅಂತ, ಹುಟ್ಟೋ ಮಕ್ಕಳಿಗೆ ಈ ಹೆಸರಿಡಬೇಕು ಅಂತ, ಇಬ್ಬರು ಒಟ್ಟಿಗೆ ಅಲ್ಲಿಗೆ ಹೋಗಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ತುಂಬ ಕನಸು ಕಾಣ್ತಾ ಇರ್ತಾರೆ. ಹಾಗೆ ಅವರು 2 ಇಯರ್ಸ್, 3 ಇಯರ್ಸ್, 5 ಇಯರ್ಸ್ ಆದರೂ ಕೂಡ ನಿಮ್ಮ ಜೊತೆನೇ ಇದ್ದು ಟ್ರೂ ಆಗಿ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೂ ಕೂಡ ಅವರು ಯಾವತ್ತೂ ಫಿಸಿಕಲ್ ಆಗಿ ಒಂದಾಗೋಕ್ಕೆ ಫೋರ್ಸ್ ಮಾಡಲ್ಲ. ಬಟ್ ಈ ಟೈಮ್ ಪಾಸ್ ಮಾಡೋರು ಇರ್ತಾರೆ ಅಲ್ವಾ, 2 ಮಂತ್ಸ್, 5 ಮಂತ್ಸ್, 6 ಮಂತ್ಸ್ ಆದಮೇಲೆ ಫಿಸಿಕಲ್ ಆಗೋಣ ಅಂತ ಫೋರ್ಸ್ ಮಾಡ್ತಾರೆ. ಪ್ಲೀಸ್ ಬೇಬಿ ಫಿಸಿಕಲ್ ಆಗೋಣ, ನೀನು ನನ್ನ ಲವ್ ಮಾಡ್ತಿಲ್ವಾ, ನಿಜ ಹೇಳು, ನಾನು ನಿನ್ನ ಎಷ್ಟು ಲವ್ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ, ನನ್ನ ಮೇಲೆ ನಂಬಿಕೆ ಇಲ್ವಾ, ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಲ್ವಾ ಅಂತ ಏನೇನೋ ರೀಸನ್ ಇಟ್ಕೊಂಡು ನಿಮ್ಮನ್ನು ಫೋರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡಿರ್ತೀರ ಅಲ್ವಾ, ಅವೆಲ್ಲ ರಿಯಲ್ ಸ್ಟೋರೀಸೇ. ಆ್ಯಂಡ್ ಇದು ಕೂಡ, ನಿನ್ನೆ ತಾನೇ ಒಂದು ಹುಡುಗಿ ಕಾಲ್ ಮಾಡಿ, ಅಣ್ಣ ಈ ಥರ ಯೂಸ್ ಮಾಡಿಕೊಂಡು ಬಿಟ್ಟು ಹೋಗಿದ್ದಾನೆ, ಮನೆಯಲ್ಲಿ ಗೊತ್ತಾಗಿ ತುಂಬ ಹೊಡೆದಿದ್ದಾರೆ ಅಣ್ಣ, ಸತ್ತೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಹತ್ಕೊಂಡು ಕಾಲ್ ಮಾಡಿದ್ದಾಳೆ, ಇಂಥ ಪರಿಸ್ಥಿತಿನ ನೀವು ಯಾರೂ ತಂದ್ಕೋಬೇಡಿ. ಸೊ ಟಾಪಿಕ್ ಬಂದರೆ, ನೀನನ್ನು ಟ್ರೂ ಆಗಿ ಲವ್ ಮಾಡ್ತಿಲ್ವಾ ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಕೂಡ ಫೋರ್ಸ್ ಮಾಡ್ತಾರೆ. ಪ್ಲೀಸ್ ಒಂದ್ಸಲ ಒಪ್ಕೋ, ಒಂದ್ಸಲ ಒಪ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿ ನಿಮ್ಮ ಮೈಂಡನ್ನ ಖರಾಬ್ ಮಾಡಿಬಿಡ್ತಾರೆ. ನಿಮ್ಗೇನು ಮಾಡಬೇಕು ಅಂತ ಅರ್ಥ ಆಗಲ್ಲ ಆ ಟೈಮಲ್ಲಿ, ಲಾಸ್ಟಲ್ಲಿ ಒಪ್ಕೋತೀರಾ, ಅದಾದಮೇಲೆ ಏನಾದರೂ ಆದರೆ ಎಲ್ಲ ಹುಡುಗರು ಇಷ್ಟೇ ಅಂದ್ಬಿಡ್ತೀರಾ. ಓಕೆ ಓಕೆ, ಸೊ ಬೇಸಿಕಲಿ ಬಾಯ್ಸಲ್ಲಿ ಈ ಥರ ಯಾರು ಮಾಡ್ತಾರೆ ಅಂದರೆ, ಫಸ್ಟ್ ಟೈಪ್ ಟೈಮ್ ಪಾಸ್ ಮಾಡೋ ಹುಡುಗರು. ಆ್ಯಂಡ್ ಇವರು ಜಸ್ಟ್ 4 ಟು 5 ಮಂತ್ಸ್ ಇರ್ತಾರೆ ಅಷ್ಟೇ ನಿಮ್ಮ ಜೊತೆಯಲ್ಲಿ, ಅದಾದಮೇಲೆ ನಿಮಗೆ ಕೈ ಕೊಡ್ತಾರೆ, ಇಗ್ನೋರ್ ಮಾಡ್ತಾರೆ, ನೀವು ಒಪ್ಕೊಳ್ಳಿಲ್ಲ ಅಂದರೆ ಬಿಟ್ಟು ಹೋಗ್ತಾ ಇರ್ತಾರೆ. ಈ ಥರ ಟೈಮ್ ಪಾಸ್ ಮಾಡೋ ಹುಡುಗರ ಜೊತೆಯಲ್ಲಿದ್ದರೆ ಎಲ್ಲ ಫಾಸ್ಟ್ ಫಾಸ್ಟಾಗಿ ಆಗಿಬಿಡುತ್ತೆ, ತುಂಬ ಫಾಸ್ಟಾಗಿ ಕ್ಲೋಸ್ ಆಗಿಬಿಡ್ತಾರೆ, ತುಂಬ ಫಾಸ್ಟಾಗಿ ಎಲ್ಲ ಮುಗಿಸ್ಕೋತಾರೆ, ಹಾಗೆ ತುಂಬ ಫಾಸ್ಟಾಗಿ ಬ್ರೇಕಪ್ ಕೂಡ ಆಗಿಬಿಡುತ್ತೆ. ಬಟ್ ಟ್ರೂ ಆಗಿ ಲವ್ ಮಾಡೋ ಹುಡುಗರು ಇರ್ತಾರೆ ನೋಡಿ, ಅವರು 2 ಇಯರ್ಸ್, 3 ಇಯರ್ಸ್, 5 ಇಯರ್ಸ್ ಆದರೂ ಕೂಡ ಯಾವತ್ತೂ ಫಿಸಿಕಲ್ ಆಗೋಕ್ಕೆ ಫೋರ್ಸ್ ಮಾಡಲ್ಲ. ಹೌದು, ಅವರು ಕೇಳ್ತಾರೆ ಪ್ಲೀಸ್ ಫಿಸಿಕಲ್ ಆಗೋದಕ್ಕೆ ಒಪ್ಕೋ ಅಂತ, ಆದರೆ ನಿಮಗಿಷ್ಟ ಇಲ್ಲ ಅಂದರೆ ಫೋರ್ಸ್ ಮಾಡಲ್ಲ. ಆ್ಯಂಡ್ ಯಾರಾದರೂ 1 ಇಯರ್, 2 ಇಯರ್, 3 ಇಯರ್ಸ್ ಆದಮೇಲೆ ಬೇಬಿ ಪ್ಲೀಸ್ ಒಂದ್ಸಲ ಒಂದಾಗೋಣ ಅಂತ ಕೇಳ್ತಾರೆ, ಸೊ ಈಗ ನಿಮಗೆ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ. ಆ ಥರ ಆಗೋದಕ್ಕೆ ಮೇನ್ ರೀಸನ್ ಏನು ಅಂದರೆ, ಸಪೋಸ್ ನಿಮ್ಮಿಬ್ಬರ ಮಧ್ಯೆ ತುಂಬ ಜಗಳ ಆಗ್ತಿದ್ದಾವೆ, ಅದರಿಂದ ತುಂಬ ಸೀರಿಯಸ್ ಆಗ್ತಿದ್ದೀರಾ, ಆ್ಯಂಡ್ ಮಾತಾಡೋದೇ ಬಿಟ್ಬಿಟ್ರೆ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ಒಬ್ಬ ಹುಡುಗನ ಮನಸ್ಸಲ್ಲಿ ಏನನ್ಸುತ್ತೆ ಅಂದರೆ, ನಾನು ಅವಳ ಜೊತೆ ಒಂದ್ಸಲ ಫಿಸಿಕಲ್ ಆದರೆ ಮತ್ತೆ ಈ ಥರ ಜಗಳ ಆಗಲ್ಲ, ಲೈಫ್ ಹ್ಯಾಪಿಯಾಗಿರುತ್ತೆ, ಯಾವ ಪ್ರಾಬ್ಲಮ್ಮು ಇರದೆ ಇಬ್ಬರು ಹ್ಯಾಪಿಯಾಗಿರ್ತೀವಿ ಅಂತ. ಇದೆಲ್ಲ ಯೋಚನೆ ಮಾಡಿ ಪ್ಲೀಸ್ ಬೇಬಿ ಒಂದ್ಸಲ ಫಿಸಿಕಲ್ ಆಗೋಣ, ಮತ್ತೆ ಇನ್ಯಾವತ್ತೂ ಕೇಳಲ್ಲ, ಜಸ್ಟ್ ಒಂದೇ ಒಂದ್ಸಲ ಒಪ್ಕೋ. ಸೊ ಈ ಟೈಪಲ್ಲಿ ಹುಡುಗರು ತುಂಬ ರಿಕ್ವೆಸ್ಟ್ ಮಾಡ್ತಾರೆ, ಅಂದರೆ ಅವರಿಗೊಂದು ಭಯ ಇರುತ್ತೆ ನೀವು ಎಲ್ಲಿ ಅವರಿಂದ ದೂರ ಆಗಿಬಿಡ್ತಿರೋ ಅಂತ. ಸೊ ಆ ಭಯದಿಂದನೇ ಒಂದು ಸಲ ಫಿಸಿಕಲ್ ಆದರೆ ಎಷ್ಟೇ ಜಗಳ ಮನಸ್ತಾಪ ಆದರೂ ಕೂಡ ನೀವು ಅವ್ರ ಜೊತೆನೇ ಇರ್ತೀರಾ ಅಂತ ಯೋಚನೆ ಮಾಡ್ತಾನೆ. ಓಕೆ, ಅದನ್ನು ಪಕ್ಕಕ್ಕಿಡೋಣ. ಅಷ್ಟಕ್ಕೂ ಒಬ್ಬ ಹುಡುಗ ಫಿಸಿಕಲ್ ಆಗಬೇಕು ಅಂತ ಯಾಕೆ ಅನ್ಕೋತಾನೆ, ಅವನ ಮೈಂಡಲ್ಲಿ ಏನು ರನ್ ಆಗ್ತಿರುತ್ತೆ ಅಂದರೆ,
ನಮ್ಮ ಮಧ್ಯೆ ಇರೋ ಲವ್ ಜಾಸ್ತಿ ಆಗುತ್ತೆ, ಇನ್ನೂ ಚೆನ್ನಾಗಿರ್ತೀವಿ, ಹ್ಯಾಪಿಯಾಗಿರ್ತೀವಿ. ಇದು ಕರೆಕ್ಟಾ, ನಿಜಾನಾ? ಎಸ್, ಇದನ್ನು ನಾನು ಕೆಲವೊಂದು ರಿಯಲ್ ಸ್ಟೋರೀಸಿಂದ ತಿಳ್ಕೊಂಡಿದ್ದೀನಿ. ಫಿಸಿಕಲ್ ಆದಮೇಲೆ ಲೈಫ್ ಇನ್ನೂ ಹ್ಯಾಪಿಯಾಗಿರುತ್ತೆ, ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ, ಲವ್ ಕೂಡ ಜಾಸ್ತಿ ಆಗುತ್ತೆ. ಇದು 200% ರೈಟ್. ಎಸ್, ನೀವು ಕೇಳ್ತಿರೋದು ಕರೆಕ್ಟೇ. ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ಇಲ್ಲ ಎಲ್ಲಾದರೂ ಕೇಳೇ ಇರ್ತೀರ, ಫಿಸಿಕಲ್ ಆದಮೇಲೆ ರಿಲೇಷನ್ಶಿಪ್ ಬ್ರೇಕ್ ಆಗುತ್ತೆ, ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ. ಬಟ್ ನಾನು ಹೇಳೋದೇನಂದರೆ, ಆ ಥರ ಬಿಟ್ಟು ಹೋಗೋದು ಟೈಮ್ ಪಾಸ್ ಮಾಡೋರು. ಸೊ ಆ ಟೈಮ್ ಪಾಸ್ ಮಾಡೋರು ಯಾರು ಅಂತ ತಿಳ್ಕೋಬೇಕು ಅಂದರೆ, ಆ ಹುಡುಗ ನಿಮ್ಮ ಜೊತೆ ಎಷ್ಟು ವರ್ಷದಿಂದ ಇದ್ದಾನೆ. ಒಂದು ವೇಳೆ 2 ಇಯರ್ಸ್, 3 ಇಯರ್ಸ್, 5 ಇಯರ್ಸಿಂದ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದರೆ ಆ್ಯಂಡ್ ಅವ್ರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಫಿಸಿಕಲ್ ಆಗೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಬಟ್ ವೇಯ್ಟ್, ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆ ಆ್ಯಂಡ್ ನೀವು ಅದಕ್ಕೆ ರೆಡಿ ಇದ್ದೀರಾ ಇಲ್ವಾ, ಇವೆಲ್ಲ ಯೋಚನೆ ಮಾಡಿ ನೀವು ಡಿಸೈಡ್ ಆಗಬೇಕು. ಆ್ಯಂಡ್ ಇನ್ನೊಂದು, ನಿಮಗೆ ಏಜ್ ಅಟ್ಲೀಸ್ಟ್ 18, 20, 20+ ಇದ್ದರೆ ಮಾತ್ರನೇ ಈ ಥರ ರಿಲೇಷನ್ಶಿಪ್ಗೆ ಹೋಗಿ. ಹಾಗೆ ನಿಮ್ಮ ಲವ್ಗೆ 2 ಇಯರ್ಸ್, 3 ಇಯರ್ಸ್, 5 ಇಯರ್ಸ್ ಆಗಿದ್ರೂ ಕೂಡ ನಿಮ್ಮ ಏಜ್ ಏನೋ 16 to 17 ಆಗಿದ್ದರೆ ವೆಯ್ಟ್ ಮಾಡಿ. ಬಿಕಾಸ್ ಆ ಏಜಲ್ಲಿ ಏನೂ ಗೊತ್ತಾಗಲ್ಲ ಅನ್ಕೋತೀನಿ, ಆದರೆ ಯಾವಾಗ ಏನಾಗುತ್ತೋ ಯಾರೂ ಹೇಳಲ್ಲ. ಸೊ ನಾನು ಕೊಡೋ ಸಜೆಷನ್, 20 to 21 ಆದಮೇಲೇ ಹೋಗಿ. ಫಿಸಿಕಲ್ ರಿಲೇಷನ್ಶಿಪ್ಗೆ ಹೋಗಬೇಕಾ ಬೇಡವಾ ಅನ್ನೋದು ಪೂರ್ತಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಹುಡುಗರು ಯಾವಾಗ ಈ ಥರ ಫೋರ್ಸ್ ಮಾಡ್ತಾರೆ, ಯಾವಾಗ ಅವನಿಗೆ ಅದರ ಅವಶ್ಯಕತೆ ಇರುತ್ತೋ ಆಗ, ಆರ್ ಅವ್ರು ನಿಮ್ಮನ್ನು ತುಂಬ ಲವ್ ಮಾಡ್ತಿದ್ದಾಗ ನೀವು ಅವ್ರನ್ನ ಬಿಟ್ಟೋಗ್ತಿರೇನೋ ಅನ್ನೋ ಭಯ ಹುಟ್ಟಿದ ಮೇಲೆ. ಅಂಥ ಟೈಮಲ್ಲಿ ಅವರು ತುಂಬ ಯೋಚನೆ ಮಾಡ್ತಿರ್ತಾರೆ, ನಮ್ಮಿಬ್ಬರ ಮಧ್ಯೆ ಜಗಳ ಯಾಕಾದರೂ ಆಗ್ತಿದೆಯೋ, ಅವಳು ಬೇರೆ ಹುಡುಗನ ಜೊತೆ ಹೊರಟೋಗ್ಬಿಡ್ತಾಳೇನೋ, ಅವಳ ಲೈಫ್ಗೆ ಇನ್ಯಾರಾದರೂ ಬರ್ತಾರೇನೋ ಅನ್ನೋ ಭಯಕ್ಕೆ ನೀವು ಒಂದು ಸ್ವಲ್ಪ ಸಮಾಧಾನ ಆದಮೇಲೆ ಫಿಸಿಕಲ್ ಆಗೋಣ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಗರ್ಲ್ಸ್, ನಿಮ್ಮ ಬಾಯ್ ಫ್ರೆಂಡ್ ಫಿಸಿಕಲ್ ಆಗೋದಕ್ಕೆ ಫೋರ್ಸ್ ಮಾಡಬಾರ್ದು. ಮದುವೆ ಆಗೋವರೆಗೂ ನಿಮ್ಮ ಜೊತೆ ಯಾವಾಗಲೂ ಹೀಗೆ ಇರಬೇಕು ಅಂದರೆ, ಸಿಂಪಲಾಗಿ ಹೇಳ್ತಿದ್ದೀನಿ ಕೇಳಿ, ಅವ್ರ ಜೊತೆ ಚೆನ್ನಾಗಿರಿ, ಜಾಸ್ತಿ ಪ್ರೀತಿ ತೋರಿಸಿ, ಅವರಿಗೆ ಟೈಮ್ ಕೊಡಿ. ಆ ಥರ ಇದ್ದರೆ ಅವ್ನ ಮೈಂಡ್ಗೆ ಯಾವ ಥರ ಯೋಚನೆಗಳು ಬರಲ್ಲ, ನೀವು ದೂರ ಆಗ್ತಿರೇನೋ ಅನ್ನೋ ಭಯ ಇಲ್ಲದೆ ಸಂತೋಷವಾಗಿ ನಿಮ್ಮ ಜೊತೆನೇ ಇರ್ತಾರೆ. ಬಟ್ ಹುಡುಗರಿಗೆ ಫಿಸಿಕಲ್ ಆಗೋಣ ಅನ್ನೋ ಯೋಚನೆ ಏನಿದೆಯೋ ಅದು 2 ರೀಸನ್ಸಿಂದ ಬರುತ್ತೆ. ಅವನು ಟೈಮ್ ಪಾಸ್ಗೋಸ್ಕರ ನಿಮ್ಮ ಜೊತೆ ಇರೋದ್ರಿಂದ, ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ನೀವು ಎಲ್ಲಿ ಅವರಿಂದ ದೂರ ಆಗಿಬಿಡ್ತಿರೋ ಅನ್ನೋ ಭಯದಿಂದ ಅವರು ತುಂಬ ರಿಕ್ವೆಸ್ಟ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಏನನ್ಸುತ್ತೆ ಅಂದರೆ, ಒಂದ್ಸಲ ಫಿಸಿಕಲ್ ಆದರೆ ಇವಳು ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ, ನನ್ನ ಜೊತೆನೇ ಇರ್ತಾಳೆ. ಈ ರೀಸನ್ನಿಂದನೇ ಹುಡುಗರು ಫೋರ್ಸ್ ಮಾಡ್ತಾರೆ. ಸೊ ಕೊನೆಯದಾಗಿ ಹೇಳೋದೇನೆಂದರೆ, ಒಬ್ಬ ಹುಡುಗ 2 ಇಯರ್ಸ್, 3 ಇಯರ್ಸ್, 5 ಇಯರ್ಸಿಂದ ನಿಮ್ಮ ಹಿಂದೆ ಬಿದ್ದು ಲವ್ ಮಾಡಿ ನಿಮ್ಮ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅವನ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ಗೆ ಹೋಗ್ಬೋದು. ಯಾಕಂದರೆ ಅವನಿಗೇನು ಭಯ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ, ರಿಲೇಷನ್ಶಿಪ್ಗೆ ಹೋಗ್ಬೋದು, ಬಟ್ ಮದುವೆಗೂ ಮುಂಚೆ ಹೋಗದೇ ಇದ್ರೇ ಬೆಟರ್. ಅವರಿಗೆ ಒಂದು ಧೈರ್ಯ ಕೊಡಿ, ನಾನು ನಿನ್ನ ಜೊತೆಯಲ್ಲಿರ್ತೀನಿ, ನೀನಂದರೆ ನಂಗೆ ತುಂಬ ಇಷ್ಟ, ನಾನು ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅನ್ನೋ ಧೈರ್ಯ ಕೊಡಿ. ಅವನಿಗೂ ಕೂಡ ಯಾವ ಭಯನೂ ಇರಲ್ಲ. ಫಿಸಿಕಲ್ ರಿಲೇಷನ್ಶಿಪ್ಗೆ ಹೋಗಿ ಏನಾದರೂ ಅನಾಹುತ ಆಗುತ್ತೇನೋ ಅನ್ನೋ ಭಯ ನಿಮಗೂ ಇರಲ್ಲ. ಯಾವಾಗ ನಿಮ್ಮ ಲವ್ನ ಯಾವಾಗ ಅವರಿಗೆ ತೋರಿಸ್ತಿರೋ ಆವಾಗ. ಸೊ ನಿಮಗಿವಾಗ ಫೇಕ್ ಲವ್ ಯಾರ್ದು, ಟ್ರೂ ಲವ್ ಯಾರ್ದು, ಆ್ಯಂಡ್ ಹುಡುಗರು ಯಾಕೆ ಹೀಗೆ ಮಾಡ್ತಾರೆ ಅಂತ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಕಮೆಂಟ್ಸಲ್ಲಿ ನಿಮ್ಮದು ಎಷ್ಟು ವರ್ಷದ ರಿಲೇಷನ್ಶಿಪ್ ಆ್ಯಂಡ್ ನಿಮ್ಮದು ಫಿಸಿಕಲ್ಲ ಆರ್ ವಿಥೌಟ್ ಫಿಸಿಕಲ್ಲ ಕಮೆಂಟಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಟನ್ ಅಂತ ಹೊಡೆದ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.